ಮಣಿಪುರದಲ್ಲಿ ವಿಕೃತ ಮನಸ್ಸುಗಳ ಪೈಶಾಚಿಕ ಕೃತ್ಯ ಮಂಡಲವಾದ ಪ್ರಧಾನಿ ನರೇಂದ್ರ ಮೋದಿ ಕಾನೂನು ಸುವ್ಯವಸ್ಥೆ ಬಲಪಡಿಸಲು ಎಲ್ಲ ರಾಜ್ಯಗಳಿಗೆ ಸೂಚನೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ಯೋಗೇಶ್ ಯೋಗೇಶೀಶ್ವರ್ ನಿಜಕ್ಕೂ ಇಡೀ ದೇಶವೇ ತಲೆ ತಗ್ಗಿಸುವಂತಹ ಹೀನಾಯ ಕೃತ್ಯ ಪುರುಷ ಸಮಾಜವೇ ತಲೆ ತಗ್ಗಿಸಬೇಕಾದಂತಹ ಪೈಶಾಚಿಕ ಕೃತ್ಯ ಮಣಿಪುರ ಕೋಮುವಾದದಿಂದಾಗಿ ಮೀಸಲಾತಿಯಿಂದಾಗಿ ಕಳೆದ ಎರಡು ಮೂರು ತಿಂಗಳಿನಿಂದ ಹೊತ್ತಿ ಉರಿದು ಭಸ್ಮ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ಹಿಂಸಾಚಾರ ಹತ್ತಿಕ್ಕೋ ಕೆಲಸವನ್ನು ಮಾಡಲಿಲ್ಲ ಆದರೆ ಇದೀಗ ಅದೇ ಮಣಿಪುರದಲ್ಲಿ ಪೈಶಾಚಿಕ ಕೃತ್ಯವನ್ನು ಒಂದಷ್ಟು ವಿಕೃತ ಮನಸ್ಸುಗಳು ಮಾಡಿವೆ ಇಬ್ಬರು ಮಹಿಳೆಯರನ್ನು ಅತ್ಯಾಚಾರವೆಸಗಿ ಬೆತ್ತಲೆಯಾಗಿ ಮೆರವಣಿಗೆಯನ್ನು ಮಾಡಿದ್ದಾರೆ ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದ್ದು ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರು ಮಾತನಾಡಿದ್ದಾರೆ ಇದನ್ನು ನರೇಂದ್ರ ಮೋದಿಯವರ ನಡೆಯನ್ನು ಇಲ್ಲಿ ಖಂಡಿತವಾಗೂ ಸ್ವಾಗತಿಸಬೇಕು ಒಬ್ಬ ಪ್ರಧಾನಿಯಾಗಿ ಆ ದೇಶದ ಮಹಿಳೆಯ ಸ್ವಾತಂತ್ರ್ಯಕ್ಕೆ ಅಡ್ಡಿಯನ್ನು ತರುವಂತಹ ಮಹಿಳೆಯ ವಿರುದ್ಧ ದೌರ್ಜನ್ಯವನ್ನು ನಡೆಸುವಂತಹ ಅಥವಾ ಮಹಿಳೆಯರ ವಿರುದ್ಧ ವಿಕೃತ ಮನಸ್ಥಿತಿಯನ್ನು ಹೇರುವಂಥವರ ವಿರುದ್ಧ ದನಿ ಎತ್ತಬೇಕಾದ್ದು ಆ ದೇಶದ ಪ್ರಧಾನಿಯ ಕೆಲಸ ಆ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿಗಳೀಗ ಮಾಡಿದ್ದಾರೆ ಈ ವಿಚಾರದಲ್ಲಿ ಅವರ ಬಗ್ಗೆ ಯಾವುದೇ ಚಕಾರವಿಲ್ಲ ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ಮಣಿಪುರದ ವಿಚಾರದಲ್ಲಿ ಮಾತನಾಡೋಕ್ಕೆ ಇಬ್ಬರು ಮಹಿಳೆಯರನ್ನು ಬೆತ್ತಲೆಗೊಳಿಸಿ ಮೆರವಣಿಗೆ ಮಾಡಬೇಕಾದ ಪರಿಸ್ಥಿತಿ ಬರಬೇಕಾಯ್ತಲ್ಲ ಇದಕ್ಕೆ ಮುಂಚೆನೇ ಮಣಿಪುರದ ಹೆಡೆಮುರಿಯನ್ನು ಕಟ್ಟಿದ್ದರೆ ಅಲ್ಲಿನ ದುಷ್ಕರ್ಮಿಗಳ ಆಟ ಆಟೋಪಕ್ಕೆ ಕಡಿವಾಣವನ್ನು ಹಾಕಿದ್ದರೆ ಈ ರೀತಿಯ ವಿಕೃತ ಮನಸ್ಸುಗಳು ಇಷ್ಟು ಧೈರ್ಯವನ್ನು ಅಥವಾ ಇಷ್ಟೊಂದು ಪೈಶಾಚಿಕ ಕೃತ್ಯವನ್ನು ಎಸಗ್ತಿರಲಿಲ್ಲ ಅಂತ ಒಂದಷ್ಟು ಜನರ ಅಭಿಪ್ರಾಯ ಬಟ್ ಅದೇನೇ ಇರಲಿ ಮಣಿಪುರದ ಹಿಂಸಾಚಾರದ ಬಗ್ಗೆ ನರೇಂದ್ರ ಮೋದಿಯವರು ಯಾಕೆ ಮಾತಾಡಿಲ್ವೋ ಗೊತ್ತಿಲ್ಲ ಆದರೆ ಒಬ್ಬ ಪ್ರಧಾನಿ ತನ್ನ ದೇಶದ ಮಹಿಳೆಯ ಸ್ವಾತಂತ್ರ್ಯಕ್ಕಾಗಿ ಮಹಿಳೆಯ ವಿರುದ್ಧದ ದೌ ದೌರ್ಜನ್ಯಕ್ಕಾಗಿ ಅಕ್ಷರಶಃ ಕೆಂಡಾಮಂಡಲವಾಗಿದ್ದಾರೆ ಅವರುಗಳ ವಿರುದ್ಧ ಆರೋಪಿಗಳ ವಿರುದ್ಧ ಕಠಿಣ ಅತೀ ಕಠಿಣ ಶಿಕ್ಷೆಗೆ ನೀಡೋದಕ್ಕೆ ನಿರ್ಧರಿಸಿದ್ದಾರೆ ಹೌದು ವೀಕ್ಷಕರೇ ಮಣಿಪುರದಲ್ಲಿ ಮಹಿಳೆಯರನ್ನು ಬೆತ್ತಲೆಗೊಳಿಸಿ ಮೆರವಣಿಗೆ ಘಟನೆ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವ ಸುಪ್ರೀಂ ಕೋರ್ಟ್ ಸಿಜೆ ಈ ಸಂಬಂಧ ವರದಿ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಮಣಿಪುರ ಸರ್ಕಾರಕ್ಕೆ ತಾಕೀತನ್ನು ಮಾಡಿದೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ ಬಳಿಕ ಸುಪ್ರೀಂ ಕೋರ್ಟ್ ವರದಿಯನ್ನು ಕೇಳಿದ ಬಳಿಕ ಪ್ರಧಾನಿಗಳು ಮಾತನಾಡಿದ್ದಾರೆ ಈ ಬಗ್ಗೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಇದು ಇಡೀ ಸಮಾಜ ತಲೆ ತಗ್ಗಿಸುವ ವಿಚಾರವಾಗಿದೆ ಈ ಘಟನೆಯಿಂದ ಮಹಿಳೆಯರ ಘನತೆ ಗೌರವಕ್ಕೆ ಧಕ್ಕೆಯಾಗಿದ್ದು ಈ ಘಟನೆ ತುಂಬಾ ನೋವುಂಟು ಮಾಡಿದೆ ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಳ್ಳುವವರ ವಿರುದ್ಧ ಕಠಿಣ ಕ್ರಮವನ್ನ ಕ್ರಮವಾಗುತ್ತೆ ತಪ್ಪಿತಸ್ಥರನ್ನ ಬಿಡುವ ಪ್ರಶ್ನೆಯೇ ಇಲ್ಲ ಈ ಕೃತ್ಯವೆಸಗಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತವೆ ಅಂತ ಪ್ರಧಾನಿ ಹೇಳಿದ್ದಾರೆ ನನ್ನ ಹೃದಯ ನೋವು ಮತ್ತು ಕೋಪದಿಂದ ತುಂಬಿದೆ ಮಣಿಪುರದ ಘಟನೆ ಯಾವುದೇ ಸುಸಂಸ್ಕೃತ ಸಮಾಜಕ್ಕೆ ನಾಚಿಕೆಗೇಡಿನ ಸಂಗತಿ ಎಲ್ಲ ಸಿ ಎಂಗಳು ತಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಬಲಪಡಿಸಬೇಕು ವಿಶೇಷವಾಗಿ ಮಹಿಳೆಯರ ಸುರಕ್ಷತೆಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ರಾಜಸ್ಥಾನ ಮಣಿಪುರ ಅಥವಾ ಛತ್ತೀಸ್ಗಢ ದೇಶದ ಯಾವುದೇ ಮೂಲೆಯಲ್ಲಿರಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಎಸ್ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸಿ ಎಲ್ಲಿದ್ದೀವಿ ನಾವು ಮಣಿಪುರದಂತಹ ಮಣಿಪು ಅಂದರೆ ಏನದು ಗುಡ್ಡಗಾಡು ಪ್ರದೇಶ ಬುಡಕಟ್ಟು ಜನಗರು ಆದಿವಾಸಿಗಳು ಇನ್ನೂ ಅದೇ ಸಂಸ್ಕೃತಿ ಇದೆಯಾ ದೇಶದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿದ್ದಾರೆ ಕಾನೂನು ಸುವ್ಯವಸ್ಥೆ ಇಷ್ಟು ಮಟ್ಟಿಗೆ ಹಾಳಾಗಿದೆ ಈಗ ಎಲ್ಲ ರಾಜ್ಯಗಳಲ್ಲಿ ಕೂಡ ಮಹಿಳೆಯರ ರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಪ್ರಧಾನಿ ಹೇಳಿದ್ದಾರೆ ಒಟ್ಟಿನಲ್ಲಿ ಆ ಶಿಕ್ಷೆ ಆ ತಪ್ಪನ್ನು ಮಾಡಿದವ್ರನ್ನ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಅವರು ಕಾನೂನಿನಿಂದ ತಪ್ಪಿಸ್ಕೊಳ್ಬಾರ್ದು ಎಸ್ ವೀಕ್ಷಕರೇ ಕೊನೆಗೂ ಮಣಿಪುರದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ ಆದರೆ ಇಬ್ಬರು ಮಹಿಳೆಯರ ವಿಚಾರದಲ್ಲಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು